ಪ್ರತಾಪ್ ಸಿಂಹ ಹಾಗೂ ಸಂಸದೆಯಾಗಿರುವಂತಹ ಮಂಡ್ಯ ಸಂಸದೆಯ ಜೊತೆಗೆ ಈಗ ನಡೀತಾ ಇದ್ದಂಥ ಟಗ್ ಆಫ್ ವಾರ್ ಯಾಕೋ ನಿಲ್ತಾ ಇದ್ದಂಗೆ ಕಾಣಿಸ್ತಾ ಇಲ್ಲ. ಸುಮಲತಾ ಅವರ ನಡುವೆ ನಡೀತಾ ಇರುವಂಥ ಟಗ್ ಆಫ್ ವಾರ್, ಅದು ಹೆದ್ದಾರಿಯ ವಿಚಾರದಲ್ಲಿ ನಡೀತಾ ಇರುವಂಥ ಫೈಟು. ಸಂಸದ ಪ್ರತಾಪ್ ಸಿಂಹ ಹಾಗೂ ಮಂಡ್ಯ ಸಂಸದೆ ಸುಮಲತಾ ಅವರ ನಡುವೆ ನಡೀತಾ ಇರುವಂತಹ ಜುಟಾಪಟಿ ಇದು. ಈಗ ಸಂಸದೆ ಸುಮಲತಾ ಟಕ್ಕರ್ ಕೊಟ್ಟಿದ್ದಾರೆ, ಎಲ್ಲ ಕ್ರೆಡಿಟ್ ಪ್ರತಾಪ್ ಸಿಂಹ ತಗೊಳ್ಳಿ ಅಂತ ಹೇಳಿ. ಕೆಲಸ ಮುಗಿಸೋ ಮುನ್ನವೇ ಫೋಟೋ ಹಾಕೋದ್ರಿಂದ ಪ್ರಯೋಜನವಾಗೋದಿಲ್ಲ, ಅವರಿಂದಲೇ ಕೆಲಸ ಆಯಿತು ಅಂದರೆ ನಾನೇನು ಮಾಡಲಿ. ಪ್ರತಾಪ್ ಸಿಂಹ ವಿರುದ್ಧ ಈಗ ಅಸಮಾಧಾನವನ್ನು ಸುಮಲತಾ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಕೋಲ್ಡ್ ವಾರ್ ಇನ್ನೂ ಕೂಡ ಮುಗಿತಾ ಇದೆ. ಈ ವಿಚಾರ ನಡೀತಾ ಇರುವಂಥದ್ದು ಆ ಕ್ವಾರಿ ವಿಚಾರದಲ್ಲಿ ಆಗಿರುವಂಥ ಗಲಾಟೆಗಳಿದು. ರಸ್ತೆ ವಿಚಾರದಲ್ಲಿ ಒಂದು 60-70 ಕಿಲೋಮೀಟರ್ ಆಗುತ್ತೆ ಮಂಡ್ಯ ಭಾಗದಲ್ಲೇನಿದೆ ಅಲ್ಲಿಂದ ನಡೆಯುತ್ತೆ. ಆ ವಿಚಾರದಲ್ಲಿ ಆಗುವಂಥ ಕಿರಿಕಿರಿ ಇದು. ಸೊ ಅವರಿಂದನೇ ಕೆಲಸ ಆಯಿತು, ಕ್ರೆಡಿಟ್ ವಿಚಾರದಲ್ಲಿ ನಡೀತಾ ಇರುವಂಥ ಗಲಾಟೆ ಇದು. ಇನ್ನೂ ಕೂಡ ಮುಂದುವರೆದಿದೆ, ಹಿಂದೆಯೂ ಕೂಡ ಇದೇ ರೀತಿ ಅಸಮಾಧಾನಗಳು ಬಂದಿತ್ತು. ಈಗ ಪ್ರತಾಪ್ ಸಿಂಹ ವಿರುದ್ಧ ಸುಮಲತಾ ಅವರು ಮತ್ತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲಸ ಮುಗಿಸೋ ಮುನ್ನನೇ ಫೋಟೋ ಹಾಕೋದ್ರಿಂದ ಎಲ್ಲ ಪ್ರಯೋಜನ ಆಗೋದಿಲ್ಲ, ಅವರಿಂದನೇ ಎಲ್ಲ ಕೆಲಸ ಆಯಿತು ಅಂದರೆ ನಾನೇನು ಮಾಡೋಕ್ಕಾಗುತ್ತೀರಿ ಅಂತ ಅಸಮಾಧಾನ ಎಲ್ಲ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕ್ರೆಡಿಟು ಪ್ರತಾಪ್ ಸಿಂಹ ತಗೊಳ್ಳಿ ಅಂತ ಸುಮಲತಾ ಅವರ ಮಾತದು ತುಂಬ ಖಾರವಾಗಿದೆ. ಸೊ ಹಾಗಾಗಿ ಕ್ರೆಡಿಟ್ ಅಲ್ಲ, ಜನರಿಗೆ ಏನು ಕೆಲಸ ಆಗೋದು ಮಾಡಬೇಕು. ಚಿಕ್ಕಮಂಡ್ಯದಲ್ಲಿರುವಂತಹ KHP ಕಾಲೋನಿಯ ರಸ್ತೆಗಳಲ್ಲಿ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯನ್ನ ನಿರ್ಮಾಣ ಮಾಡ್ತಾ ಇರುವಂತಹ ದಿಲೀಪ್ ಬಿಲ್ಕಾನ್ನ ಟಿಪ್ಪರ್ಗಳು ಓಡಾಡಿ ಹಾಳಾಗಿದೆ ಅಂತ ಹೇಳಿ ಸ್ಥಳೀಯರು ಅದರಲ್ಲೂ ವಿಶೇಷವಾಗಿ ಇಲ್ಲಿನ ಜನನಾಯಕರು ಆಗಿರುವಂತಹ ಅಶೋಕ್ ಜಯರಾಮ್ ಅವರು ನನ್ನ ಗಮನಕ್ಕೆ ತಂದಿದ್ರು. ಹಾಗಾಗಿ ಹಿಂದೆ 2 ಸರಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ. 1 ತಿಂಗಳೊಳಗಡೆ ಅದನ್ನು ನಾವು ರೆಕ್ಟಿಫೈ ಮಾಡಿ ರೆಸ್ಟೋರೇಷನ್ ಮಾಡಿಕೊಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡಿದ್ದೆ. ಈಗ ಆಲ್ಮೋಸ್ಟ್ ಒಂದು 40-50% ಮಾಡಿದ್ದಾರೆ, ಇನ್ನೊಂದು 50% ಬಾಕಿ ಇದೆ. ನಾಳೆ ಅಂದರೆ ಮತ್ತೆ ಕೆಲಸ ಚಾಲು ಆಗುತ್ತೆ, ಆದಷ್ಟು ಬೇಗ ಜನರಿಗೆ ಅದಕ್ಕೆ ಅದರ ಸೇವೆಯನ್ನು ನಾವು ಒದಗಿಸ್ತೀವಿ. ನನಗೆ ನನ್ನ ಕೆಲಸ, ಅವ್ರ ಕೆಲಸ ಮಾಡಿಕೊಳ್ಳಿ, ನನಗೇನು ಅದರಲ್ಲಿ ಬೇಜಾರಿಲ್ಲ. ಇದರಲ್ಲಿ ಯಾರ್ಯಾರು ಕ್ರೆಡಿಟ್ ಪವರ್ ಅನ್ನೋದು ಪದೇ ಪದೇ ತರ್ತಾ ಇದ್ದಾರೆ, ಇದು ನನಗೆ ಇರಿಟೇಟ್ ಆಗುತ್ತೆ. ಯಾಕೆಂದರೆ ನಾನು ಏನಕ್ಕೂ ಕ್ರೆಡಿಟ್ ತಗೊಳ್ಳೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ. ನನ್ನ ಕೆಲಸ ಏನು ಅಂತ ನನ್ನ ಆತ್ಮಸಾಕ್ಷಿಗೆ ನನಗೆ ಗೊತ್ತಿದೆ. ಓಕೆ, ಒಂದು ಕಡೆಗೆ ಕೆಲಸ ಮಾಡಿರೋದನ್ನು ಹೇಳಿಕೊಳ್ಬೇಕು ಅಂತ ಹೇಳ್ತಾರೆ. ಓಕೆ, ನನ್ನ ಸಹೋದ್ಯೋಗಿ ರೋಹಿತ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರೋಹಿತ್, ಈಗ ಈ ಕ್ರೆಡಿಟ್ ವಾರ್ ಯಾಕೋ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆ ಒಂದೇ ಒಂದು ರಸ್ತೆಯ ವಿಚಾರದಲ್ಲಿ ನಡೆಯುವಂಥ ಕ್ರೆಡಿಟ್ ವಾರ್, ಅದು ಕ್ವಾರಿ ವಿಚಾರ ಬಂತು, ಕ್ವಾರಿಯಲ್ಲಿ ಸುಮಲತಾ ಅವ್ರು ಏನು ಮಾಡಿದರು, ಅದರಲ್ಲಿ ಯಾಕೆ ಹಸ್ತಕ್ಷೇಪ ಮಾಡಿದರು, ಅವ್ರು ಯಾಕೆ ಇದರಲ್ಲಿ ಕ್ರೆಡಿಟ್, ಇವೆಲ್ಲ ಒಂದೊಂದೊಂದೊಂದು ನಡೀತಾ ಇದ್ದಾವೆ. ಈಗ ಯಾವ ವಿಚಾರಕ್ಕೆ ಬಂದು ತಲುಪಿದೆ ಇದು? ಅರುಣ್, ಮೈಸೂರಿನ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಮಂಡ್ಯ ಕ್ಷೇತ್ರದ ವ್ಯಾಪ್ತಿಗೆ ಬಂದು ಒಂದಷ್ಟು ಕೆಲಸಗಳಿಗೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಈ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಅವರು ಆ ಒಂದು ಸ್ಥಳದಲ್ಲಿ ಇದ್ದುಕೊಂಡಂಥ ಫೋಟೋಗಳಾಗ್ಬೋದು, ಒಂದಷ್ಟು ವಿಡಿಯೋಗಳು ಸಹ ವೈರಲ್ ಆಗಿತ್ತು. ಈ ಸಂದರ್ಭದಲ್ಲಿ ಮೈಸೂರಿನ ಸಂಸದರು ಮಂಡ್ಯಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ಗಳು ಹರಿದಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಹೇಳುವಂಥದ್ದು ಪ್ರಕಾರವಾಗಿ, ನಾನು ಕಳೆದ ಡಿಸೆಂಬರ್ನಲ್ಲಿ ದಿಶಾ ಮೀಟಿಂಗ್ನಲ್ಲಿ ಕೂಡ ಮಂಡ್ಯದ KHP ಕಾಲೋನಿ ಏನಿದೆ ಅಲ್ಲಿ ರಸ್ತೆಗಳು ಹಾಳಾಗಿದೆ. ಕಾರಣ ಏನಂತ ಅಂದರೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಏನಾಗ್ತಾ ಇದೆ ಅಲ್ಲಿಗೆ ಏನು ಮಣ್ಣಾಗ್ಬೋದು ಮತ್ತು ಕಲ್ಲು ಈ ಥರ ವಸ್ತುಗಳನ್ನು ತೆಗೆದುಕೊಂಡು ಒಂದು ಲಾರಿಗಳು ಹೋಗ್ತವೆ. ಆ ಸಂದರ್ಭದಲ್ಲಿ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿತ್ತು ಅಂತೇಳಿ ಸಾರ್ವಜನಿಕರಿಂದ ಒಂದು ಮನವಿ ಪತ್ರಗಳು ಬಂದಿದ್ದವು. ಈ ಸಂದರ್ಭದಲ್ಲಿ ಕಳೆದ ಡಿಸೆಂಬರ್ನ ದಿಶಾ ಸಭೆಯಲ್ಲೂ ಕೂಡ ಸಂಸದೆ ಸುಮಲತಾ ಅಂಬರೀಷ್ ಅವರು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು, ಆದಷ್ಟು ಬೇಗ ಈ ಒಂದು ರಸ್ತೆಗಳನ್ನ ಸರಿಪಡಿಸಿ ಅಂತೇಳಿ. ಇದೀಗ ಈ ಒಂದು ರಸ್ತೆಗಳಿಗೆ ಪ್ರತಾಪ್ ಸಿಂಹ ಅವ್ರಿಗೂ ಸಹ ಒಂದಷ್ಟು ಜನರು ಮನವಿಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಸ್ಥಳಕ್ಕೆ ಹೋಗಿ ಈಗೊಂದು ಕಾಮಗಾರಿಗಳು ಆಗಿವೆ ಅಂತೇಳಿ ಪೋಸ್ಟರ್ಗಳನ್ನೆಲ್ಲ ಸಹ ಹಾಕೊಂಡಿದ್ರು. ಇದು ಏನು ಕ್ರೆಡಿಟ್ ವಾರ್ಗೆ ಬಂದಿರುವಂಥ ವಿಚಾರ ಆಗಿರುವಂಥದ್ದು. ಇದಕ್ಕೆ ಸಂಸದೆ ಸುಮಲತಾ ಅಂಬರೀಷ್ ಅವರು ಹೇಳಿರುವಂಥದ್ದು, ಫೋಟೋ ತೆಗೆದುಕೊಂಡು ನಾನು ಕೆಲಸ ಮಾಡಿದ್ದೆ ಅಂತ ಹೇಳಿದ್ರೆ ಏನೂ ಆಗಲ್ಲ, ಅದರಿಂದ ನನ್ನ ಅವಶ್ಯಕತೆಯೂ ಇಲ್ಲ, ನನಗೆ ಕ್ರೆಡಿಟ್ ಕೂಡ ಬೇಕಾಗಿಲ್ಲ. ಯಾಕೆಂದರೆ ನನ್ನ ಜನರ ಸಮಸ್ಯೆಯನ್ನು ನಾನು ನಿವಾರಿಸಿದರೆ ಸಾಕು, ನನಗೆ ಯಾವುದೇ ರೀತಿಯಾದ ಕ್ರೆಡಿಟ್ ವಾರು ಬೇಡ, ಕೋಲ್ಡ್ ವಾರು ಬೇಡ ಅಂತೇಳಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಹೇಳಿರುವಂಥದ್ದು ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಚಿಕ್ಕಮಂಡ್ಯದಲ್ಲಿರುವಂತಹ KHP ಕಾಲೋನಿಯ ರಸ್ತೆಗಳಲ್ಲಿ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯನ್ನ ನಿರ್ಮಾಣ ಮಾಡ್ತಾ ಇರುವಂತಹ ದಿಲೀಪ್ ಬಿಲ್ಕಾನ್ನ ಟಿಪ್ಪರ್ಗಳು ಓಡಾಡಿ ಹಾಳಾಗಿದೆ ಅಂತ ಹೇಳಿ ಸ್ಥಳೀಯರು ಅದರಲ್ಲೂ ವಿಶೇಷವಾಗಿ ಇಲ್ಲಿನ ಜನನಾಯಕರು ಆಗಿರುವಂತಹ
ಅಶೋಕ್ ಜಯರಾಮ್ ಅವರು ನನ್ನ ಗಮನಕ್ಕೆ ತಂದಿದ್ರು. ಹಾಗಾಗಿ ಹಿಂದೆ ಎರಡು ಸರಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ. ಒಂದು ತಿಂಗಳೊಳಗಡೆ ಅದನ್ನು ನಾವು ರೆಕ್ಟಿಫೈ ಮಾಡಿ ರೆಸ್ಟೋರೇಷನ್ ಮಾಡಿಕೊಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡಿದ್ದೆ. ಈಗ ಆಲ್ಮೋಸ್ಟ್ ಒಂದು 40-50% ಮಾಡಿದ್ದಾರೆ, ಇನ್ನೊಂದು 50% ಬಾಕಿ ಇದೆ. ನಾಳೆಯಿಂದಲೇ ಮತ್ತೆ ಕೆಲಸ ಚಾಲು ಆಗುತ್ತೆ. ಆದಷ್ಟು ಬೇಗ ಜನರಿಗೆ ಅದಕ್ಕೆ ಅದರ ಸೇವೆಯನ್ನು ನಾವು ಒದಗಿಸ್ತೀವಿ. ನನಗೆ ನನ್ನ ಕೆಲಸ, ಅವ್ರ ಕೆಲಸ ಮಾಡಿಕೊಳ್ಳಿ, ನನಗೇನು ಅದರಲ್ಲಿ ಬೇಜಾರಿಲ್ಲ. ಇದರಲ್ಲಿ ಯಾರ್ಯಾರು ಕ್ರೆಡಿಟ್ ಕ್ರೆಡಿಟ್ ಪವರ್ ಅನ್ನೋದು ಪದೇ ಪದೇ ತರ್ತಾ ಇದ್ದಾರೆ, ಇದು ನನಗೆ ಇರಿಟೇಟ್ ಆಗುತ್ತೆ. ಯಾಕೆಂದರೆ ನಾನು ಏನಕ್ಕೂ ಕ್ರೆಡಿಟ್ ತಗೊಳ್ಳೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ. ನನ್ನ ಕೆಲಸ ಏನು ಅಂತ ನನಗೆ ನನ್ನ ಆತ್ಮಸಾಕ್ಷಿಗೆ ನನಗೆ ಗೊತ್ತಿದೆ. ನಮ್ಮ ಚಿಕ್ಕಮಂಡ್ಯದಲ್ಲಿರುವಂತಹ KHP ಓಕೆ, ಕ್ರೆಡಿಟ್ ವಿಚಾರ ಬರೋಂಗೆ ಕಾಣಿಸ್ತಾ ಇಲ್ಲ. ಈಗ ರಸ್ತೆ ವಿಚಾರದಲ್ಲಿ ಯಾರು ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ ಅದರಿಂದ ಏನಾದರೂ ರಸ್ತೆಗಳು ಹಾಳಾಗಿದ್ರೆ ಅದನ್ನು ಮಾಡಿಕೊಡ್ಬೇಕು ಅಂತಾರಂತ ಅದನ್ನೇನೋ ಮಾತಾಡಿದ್ದಾರೆ, ಬಟ್ ಕ್ರೆಡಿಟ್ ಯಾಕೆ ಅಂತ ಗೊತ್ತಾಗಿಲ್ಲ ಅದರಲ್ಲಿ.